नंदी बेट्टक्के हरिदु बंद प्रवासिगर दंडु नंदी हिल्स मेले किक्किरिदु तुंबिदारे प्रवासिगर संपूर्ण अनलॉक बळिक मोदल वीकेंड इदागित्तु प्रवासी स्थळगळत्त जन मुगि बीळ्तिद्दारे नंदी बेट्टक्के हरिदु बंद प्रवासिगर दंडु वीकेंड आगिरोद्रिंद बेळ्ळं बेळगे नंदी बेट्टक्के प्रवासिगर दंडु हरिदु बर्तिद्दारे नंदी हिल्स मेले प्रवासिगरु किक्किरिदु तुंबिदारे ಎಲ್ಲ ನೋಡಿದ್ರು ಅಲ್ಲಿ ಜನವೋ ಜನ ಸಂಪೂರ್ಣ ಅನ್ಲಾಕ್ ಬಳಿಕ ಮೊದಲ ವೀಕೆಂಡ್ ಆಗಿತ್ತು ಜನ ಪ್ರವಾಸಿ ತಾಣಗಳ ತಮುಖ ಮಾಡುತ್ತಿದ್ದಾರೆ ಪ್ರವಾಸಿಗರು ಲಗ್ಗೆ ಹಿನ್ನೆಲೆ ನಂದಿಬೆಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಕೊರೋನಾ ಮರ್ತು ಜನ ಮೋಜು ಮಸ್ತಿ ಮಾಡುತ್ತಿದ್ದಾರೆ ಮೂರನೇ ಅಲೆ ಆತಂಕದ ನಡುವೆ ಪ್ರವಾಸಿ ತಾಣಗಳಲ್ಲಿ ಜನ ಒಂದು ಕೊರೋನಾ ರೂಲ್ಸ್ ಬ್ರೇಕ್ ಮಾಡುತ್ತಿದ್ದಾರೆ ಜನ ಮಾಸ್ಕ್ ಅನ್ನು ಹಾಕಿಲ್ಲ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುತ್ತಾ ಇದ್ದಾರೆ कोरोना मर्तु मोजु मस्ती मार्तिदारे प्रवासिगरु मूरने अलेया एच्चरिकेया नडुवेयु कूड़ा जनरा ई निर्लक्ष्य आतंक के कारणवागिदे संपूर्ण अनलॉक बळिक मोदल वीकेंड इदागिरोद्रिंद जन बेरे बेरे प्रवासी ताणगळत्त मुख माड्ता इद्दारे बेंगळूरिन समीपदल्ले इरो नंदी बेट्ट प्रवासिगरिंद तुंबि तुळुक्ता इदे ಬೆಳ್ಳಂ ಬೆಳಗ್ಗೆ ಜನ ನಂದಿ ಬೆಟ್ಟದಲ್ಲಿ ಗುಂಪು ಗುಂಪಾಗಿ ಸೇರಿದ್ದಾರೆ ಮಾಸ್ಕ್ ಸಾಮಾಜಿಕ ಅಂತರ ಎಲ್ಲವನ್ನ ಮರೆತು ಜನ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ನಂದಿ ಬೆಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ ಪ್ರವಾಸಿಗರ ಲಗ್ಗೆ ಹಿನ್ನೆಲೆ ಕೊರೋನಾ ಮರೆತು ಮೋಜು ಮಸ್ತಿಗೆ ಬಂದಂತಹ ಪ್ರವಾಸಿಗರು ಮಕ್ಕಳ ಜೊತೆಯೂ ಕೂಡ ಬಂದಿದ್ದಾರೆ ಮೂರನೇ ಅಲೆ ಆತಂಕ ಅದರಲ್ಲೂ ಮಕ್ಕಳಿಗೆ ಮಕ್ಕಳನ್ನೇ ಟಾರ್ಗೆಟ್ ಮಾಡಬಹುದು ಅನ್ನೋ ಎಚ್ಚರಿಕೆಯನ್ನು ಈಗಾಗಲೇ ತಜ್ಞರು ಕೊಟ್ಟಿದ್ದಾರೆ ಅದರ ಮಧ್ಯೆಯೂ ಕೂಡ ಪೋಷಕರು ಮಕ್ಕಳನ್ನು ಕರ್ಕೊಂಡು ಪ್ರವಾಸಿ ತಾಣಗಳತ್ತ ನಡೀತಾ ಇದ್ದಾರೆ ಮಾಸ್ಕ್ ಹಾಕಿಲ್ಲ ಸಾಮಾಜಿಕ ಅಂತರ ಇಲ್ಲ ಇದು ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ನಂದಿ ಬೆಟ್ಟದ ಬೆಳಗಿನ ಚಿತ್ರಣ ಯಾವ ರೀತಿ ಇತ್ತು ಅಂತ ರೂಲ್ಸ್ ಮರೆತು ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಮಾಸ್ಕ್ ಹಾಕಿಲ್ಲ ಸಾಮಾಜಿಕ ಅಂತರವಂತೂ ಕೇಳೋದೇ ಬೇಡ ಹೇಗಿತ್ತು ಇವತ್ತಿನ ಚಿತ್ರಣ ನಂದಿ ಬೆಟ್ಟದಲ್ಲಿ ನಮ್ಮ ಪ್ರತಿನಿಧಿ ರವಿಕುಮಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡಿ ಕೊರೋನಾ ಮೂರನೇ ಅಲೆ ಮಧ್ಯೆಯೂ ಕೂಡ ಪ್ರವಾಸಿ ತಾಣಗಳಲ್ಲಿ ಜನ ಕಿಕ್ಕಿರಿದು ತುಂಬಿರುವಂತದ್ದು ನಾವೀಗ ಕರ್ನಾಟಕದ ಊಟಿ ಎಂದೇ ಪ್ರಸಿದ್ಧಿ ಪಡೆದಿರುವಂತ ನಂದಿ ಬೆಟ್ಟದಲ್ಲಿ ಇರುವಂತದ್ದು ನೀವೀಗ ನೋಡ್ತಾ ಇರಬಹುದು ಬೆಳ್ಳಂ ಬೆಳಗ್ಗೆ ಕೂಡ ನಂದಿ ಬೆಟ್ಟಕ್ಕೆ ಸಾಕಷ್ಟು ಜನ ಪ್ರವಾಸಿಗರ ದಂಡೆ ಹರಿದು ಬಂದಿದೆ ಸಂಪೂರ್ಣ ಅನಲಾಗ್ ಬಳಿಕ ಮೊದಲ ವೀಕೆಂಡ್ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ಜನ ಪ್ರವಾಸಿಗರು ನಂದಿ ಬೆಟ್ಟದತ್ತ ಮುಖ ಮಾಡಿರುವಂತದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹತ್ತಿರವಾಗಿರುವಂತ ಪ್ರವಾಸಿ ತಾಣ ನಂದಿ ಬೆಟ್ಟ ಆಗಿದೆ ಹೀಗಾಗಿ ಏನು ಲಾಕ್ ಡೌನ್ ತೆರವಾಗಿದ್ರೂ ಕೂಡ ವೀಕೆಂಡ್ ಲಾಕ್ ಡೌನ್ ಇತ್ತು ಈ ನಿಟ್ಟಿನಲ್ಲಿ ಪ್ರವಾಸಿ ತಾಣಗಳತ್ತ ಬರೋದಕ್ಕೆ ಹಾಕಿರಲಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ಮೊದಲ ಲಾಕ್ ಡೌನ್ ಆಗಿರೋದ್ರಿಂದ ಅನ್ಲಾಕ್ ಆಗಿರೋದ್ರಿಂದ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ನೋಡಿ ಬನ್ನಿ ಈಗ ನಂದಿ ಬೆಟ್ಟದ ಮೇಲೆ ಸಾಕಷ್ಟು ಜನ ಪ್ರವಾಸಿಗರು ಇರುವಂತದ್ದು ಬೆಳ್ಳಂ ಬೆಳಗ್ಗೆ ಕೂಡ ನಂದಿ ಬೆಟ್ಟದತ್ತ ಜನ ಮುಖ ಮಾಡಿದ್ದಾರೆ ನಾವೀಗ ಪ್ರಮುಖವಾದಂತ ವ್ಯೂ ಪಾಯಿಂಟ್ ಅಂತ ಕರೀತೀವಿ ಈ ಒಂದು ವ್ಯೂ ಪಾಯಿಂಟ್ ಬಳಿ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಬಂದು ಇಲ್ಲಿ ನಂದಿ ಬೆಟ್ಟದ ಒಂದು ರಮಣೀಯ ದೃಶ್ಯಗಳನ್ನು ನೋಡ್ತಾರೆ ಅಂತದ್ದು ಒಂದು ವ್ಯೂ ಪಾಯಿಂಟ್ಸ್ ಆಗಿರ್ಬೋದು ಫಾಗ್ ಆಗಿರ್ಬೋದು ಇಲ್ಲಿ ಸಾಕಷ್ಟು ನೋಡುವಂತ ಒಂದು ಒಳ್ಳೆ ಪ್ಲೇಸ್ಗಳಿದೆ ಅವೆಲ್ಲವನ್ನೂ ಕೂಡ ನೋಡ್ತಿದ್ದಾರೆ ಇದು ಸನ್ರೈಸ್ ಅನ್ನು ನೋಡುವಂತ ಒಂದು ವ್ಯೂ ಪಾಯಿಂಟ್ ಅಂತ ಕರೀತೀವಿ ಇಲ್ಲೂ ಕೂಡ ನೋಡಿ ಒಂದಷ್ಟು ಕೋವಿಡ್ ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬಹುತೇಕ ಜನ ಪ್ರವಾಸಿಗರು ಇಲ್ಲಿ ಯಾರು ಕೂಡ ಮಾಸ್ಕ್ಗಳನ್ನು ಕೂಡ ಹಾಕಿಲ್ಲ ಸಾಮಾಜಿಕ ಅಂತರ ನಂದಿ ಬೆಟ್ಟದಲ್ಲಿ ಇರೋದಿಲ್ಲ ಹಾಗಾದರೆ ಮಾಸ್ಕ್ಗಳನ್ನು ಕೂಡ ಯಾರು ಹಾಕಿಲ್ಲ ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಇಲ್ಲಿ ಬರ್ತಿರುವಂತದ್ದು ಸಾಕಷ್ಟು ಜನ ಏನು ಸೆಲ್ಫಿಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಸಾವಿರಾರು ಜನ ಪ್ರವಾಸಿಗರು ಬೆಳ್ಳಂ ಬೆಳಗ್ಗೆ ಇಲ್ಲಿ ನಂದಿ ಬೆಟ್ಟದತ್ತ ಮುಖ ಮಾಡಿರುವಂತದ್ದು ವ್ಯೂ ಪಾಯಿಂಟ್ ಆಗಿರ್ಬೋದು ಇಲ್ಲಿ ಫಾಗ್ ನೋಡೋದಕ್ಕೆ ಮೋಡಗಳ ಕಲರ ಇವೆಲ್ಲವನ್ನೂ ಕೂಡ ನೋಡೋದಕ್ಕೆ ಈ ರೀತಿ ಮುಗಿಬಿದ್ದಿರುವಂತದ್ದು ಸಾಕಷ್ಟು ಜನ ಪ್ರವಾಸಿಗರು ಬೆಳ್ಳಂ ಬೆಳಗ್ಗೆ ಐತಿಹಾಸಿಕ ಪ್ರವಾಸಿ ತಾಣ ನಂದಿ ಬೆಟ್ಟಕ್ಕೆ ಬಂದಿರುವಂತದ್ದು ನೀವು ನೋಡ್ತಾ ಇರಬಹುದು ಪ್ರತಿಯೊಬ್ಬರು ಕೂಡ ಈ ಒಂದು ವ್ಯೂ ಪಾಯಿಂಟ್ ಬಳಿ ಸೆಲ್ಫಿಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಎಲ್ಲರೂ ಕೂಡ
ಏನು ನಂದಿ ಬೆಟ್ಟದ ಒಂದು ಸುಂದರ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಬಂದಿರುವಂಥದ್ದು ಇವೆಲ್ಲವೂ ಕೂಡ ಆ ನಂದಿ ಬೆಟ್ಟದ ಮೇಲಿನ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಬನ್ನಿ ಈಗ ಒಂದಷ್ಟು ಜನನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಸಾಕಷ್ಟು ಜನ ಪ್ರವಾಸಿಗರು ಬಂದಿದ್ದಾರೆ ಬೆಳಗ್ಗೆ ನಂದಿಗಟ್ಟೆ. ಈಗ ಮತ್ತೊಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಸರ್, ಈಗ ನಂದಿ ಬೆಟ್ಟಕ್ಕೆ ಬಂದಿದ್ದೀರಾ, ಸೊ ಇಲ್ಲಿ ಕೂಡ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಸರ್, ಯಾವ ರೀತಿ ಇದೆ ಎಲ್ಲ? ಕೆಲವು ಜನ ಮಾಸ್ಕ್ ಇಲ್ಲದೆ ಬಂದಿದ್ದಾರೆ. ಕೆಳಗಿಂದ ಮೇಲೆ ಬರುವಾಗ ಮಾಸ್ಕ್ ತೆಗೆದುಕೊಂಡು ಬರಬೇಕು. ಮೇಲೆ ಬಂದಾಗ ಪೊಲೀಸರು ತಡೆದಾಗ ಅವ್ರಿಗೆ ಕಲ್ಪನೆ ಬರುತ್ತೆ. ಬೆಂಗಳೂರಿಂದನೇ ಬಂದಿದ್ದಾರೆ ಯಂಗ್ಸ್ಟರ್ಸು, ಆದರೆ ಬರುವಾಗ ಮಾಸ್ಕ್ ತೊಗೊಂಡು ಬರೋದಿಲ್ಲ. ಈ ಥರ ಮಾಡಬಾರ್ದು. ಪ್ರವಾಸಿ ತಾಣ ಇರೋದರಿಂದ ಫ್ಯಾಮಿಲಿಗಳೆಲ್ಲ ಬಂದಿರ್ತಾರೆ, ಚಿಕ್ಕ ಮಕ್ಕಳು ಬಂದಿರ್ತಾರೆ. ಆದ್ದರಿಂದ ಎಲ್ಲರೂ ಮಾಸ್ಕ್ ತೆಗೆದುಕೊಂಡು ಬಂದರೆ ಒಳ್ಳೆಯದು. ಮೂರನೇ ಅಲೆಗಳನ್ನು ತಡೆಗಟ್ಟಲಿಕ್ಕೆ ಸಹಕಾರಿಯಾಗುತ್ತೆ. ನಾವೆಲ್ಲ ಇವಾಗ ಫ್ಯಾಮಿಲಿ ಜೊತೆಗೆ ಬಂದಿದ್ದೀವಿ. 3 ತಿಂಗಳು ಲಾಕ್ಡೌನ್ ಎಲ್ಲ ಆಗಿ ಮನೇಲಿ ಇದ್ದು ಬೇಜಾರಾಗಿ ಬಂದಿದ್ದೀವಿ. ಗೌರ್ಮೆಂಟಿಗೆ ಥ್ಯಾಂಕ್ಸ್ ಎಲ್ಲ ಓಪನ್ ಮಾಡಿದ್ದಕ್ಕೆ. ಬಟ್ ಆದರೆ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಮಾಸ್ಕ್ ಹಾಕ್ಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿಕೊಂಡು ನೀಟಾಗಿದ್ದರೆ ಮತ್ತೆ 3ನೇ ಅಲೆ ಬರಲ್ಲ. 3ನೇ ಅಲೆ ಬಂದರೆ ಉಳಿಯಲ್ಲ, ಯಾರೂ ಉಳಿಯಲ್ಲ, ಅದು ಗ್ಯಾರಂಟಿ. ಸೊ ಎಲ್ಲರೂ ಟೇಕ್ ಕೇರ್, ಸ್ಟೇ ಸೇಫ್, ಎಂಜಾಯ್. ಅಲ್ಲ ಮೇಡಮ್, ಈಗ ಒಂದು ಕಡೆ ನೋಡಿ ತುಂಬ ಜನ ಇಲ್ಲಿಗೆ ಬರ್ತಿದ್ದಾರೆ, ಒಂದು ಅವಕಾಶ ಕೊಟ್ಟಿದೆ ಪ್ರವಾಸಿ ತಾಣಗಳಿಗೆ. ಸಾಕು ಹುಡುಗಿರಾಗಿರ್ಬೋದು, ಹುಡುಗರು ಎಲ್ಲರೂ ಕೂಡ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಮಾಸ್ಕೇ ಹಾಕ್ತಾಯಿಲ್ಲ. ಸೊ ಭಯ ಅನಿಸಲ್ವ ಇಲ್ಲಿಗೆ ಬಂದರೆ ಇಷ್ಟು ಜನರ ಮಧ್ಯೆ? ಭಯ ಅನಿಸುತ್ತೆ, ಆದರೆ ಮನುಷ್ಯರಲ್ಲ, ಮನೇಲೇ ಇರೋಕ್ಕಾಗಲ್ಲ ಆಲ್ ದ ಟೈಮು. ಸ್ಟೋನ್ ಏಜ್ ಅಲ್ಲ ಇದು, ಬರೀ ಊಟ ನಿದ್ದೆ ಅಷ್ಟೇ ಅಲ್ಲ, ಎಲ್ಲನೂ ಬೇಕನ್ಸುತ್ತೆ. ಆಮೇಲೆ ಮನೆಗಿದ್ದು ಇದ್ದು ಭಾಳ ಬೇಜಾರಾಗ್ಬಿಟ್ಟಿದೆ, ಅದಕ್ಕೆ ಹೊರಗಡೆ ಬಂದಿರೋದು. ಬಟ್ ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೋಬೇಕು. ಭಯನೂ ಇದೆ, ಬಟ್ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ, ಅದೇನೋ ಒಂದು ಭರವಸೆ. ವ್ಯಾಕ್ಸಿನೇಷನ್ ಏನಾಗಲ್ಲ. ಎಸ್, ಇದು ಏನು ನಂದಿ ಬೆಟ್ಟಕ್ಕೆ ಮೇಲಿನ ಪ್ರವಾಸಿಗರ ಮಾತು. ಅಂದರೆ ಇಷ್ಟು ದಿನ ಲಾಕ್ಡೌನ್ ಮಧ್ಯೆ ಮನೆಯಲ್ಲೇ ಇದ್ದಿದ್ದು ಬೇಸರ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಪ್ರವಾಸಿ ತಾಣಗಳಿಗೆ ಮೊದಲ ವೀಕೆಂಡ್ನಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಬಂದು ನಂದಿ ಬೆಟ್ಟದ ಮೇಲೆ ಒಂದಷ್ಟು ಇಲ್ಲಿನ ಏನು ಪರಿಸರವನ್ನು ಸವಿತಿದ್ದೀವಿ. ಆದರೆ ಒಂದಷ್ಟು ಜನ ಕಡ್ಡಾಯವಾಗಿ ಮಾಸ್ಕ್ಗಳು ಹಾಕಿಲ್ಲ, ಅವರೆಲ್ಲ ಹಾಕ್ಲಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮ್ಯಾನ್ ಅಮರೋಜ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.